ಶಾರದಾ ಪಬ್ಲಿಕ್ ಶಾಲೆ ವಿಜಯಪುರ. ವಿಷಯ ಕನ್ನಡ. ತರಗತಿ ಮೂರನೆಯ. ಘಟಕಾಂಶ ಸರಳ ಪದಗಳು. ಅಭ್ಯಾಸ ಪತ್ರಿಕೆ ಆರು. ಚಟುವಟಿಕೆ ಒಂದು. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋ ಪಾಠದಲ್ಲಿ ವ್ಯಂಜನಗಳನ್ನು ತಿಳಿದುಕೊಂಡಿದ್ದೀರಿ. ಇಂದಿನ ವಿಡಿಯೋ ಪಾಠದಲ್ಲಿ ಸರಳ ಪದಗಳನ್ನು ಕಲಿಯೋಣ, ಬನ್ನಿ. ಈ ಕೆಳಗೆ ಕೊಟ್ಟಿರುವ ಸರಳ ಪದಗಳನ್ನು ಗಟ್ಟಿಯಾಗಿ ಓದಿರಿ. ವಿದ್ಯಾರ್ಥಿಗಳೇ, ನಾನು ಹೇಳಿದ ಹಾಗೆ ಈ ಪದಗಳನ್ನು ನೀವು ಹೇಳಿ. ಅಜ, ಆ, ಆಲ, ಇ, ಇಲಿ, ಇ, ಈಟಿ, ಉ, ಉದಯ, ಉ, ಊಟ, ರು, ರುಜು, ಎ, ಎಸೆ, ಎ, ಎಡಿ, ಐ, ಐದು, ಒ, ಒಲೆ, ಒ, ಓಲಗ, ಔ, ಔತಣ, ಅಂ, ಅಂದ, ಅಹ, ಅಂತಃಕರಣ, ಕ, ಕರ, ಖ, ಖಳೆ, ಗ, ಗತ, ಘ, ಘಮ, ಚ, ಚರಕ, ಛ, ಛಲ, ಜ, ಜಯ, ಝ, ಝಣ, ಟ, ಟಗರು, ಠ, ಠಕ್ಕ, ಡ, ಡಬ್ಬ, ಢ, ಢಣ, ಢಣ, ಣ, ಹಣ, ತ, ತಟ, ಥ, ಥಳ. ಈ ರೀತಿಯಾಗಿ ಓದಿರಿ. ಚಟುವಟಿಕೆ ಒಂದು. ಈ ಕೆಳಗೆ ಬಿಟ್ಟಿರುವ ಖಾಲಿ ಜಾಗದಲ್ಲಿ ಸರಳ ಪದಗಳನ್ನು ಬರೆಯಿರಿ. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಓದಿದಂತಹ ಸರಳ ಪದಗಳನ್ನು ಖಾಲಿ ಬಿಟ್ಟಿರುವ ಜಾಗದಲ್ಲಿ ಈ ರೀತಿಯಾಗಿ ಒಂದೊಂದಾಗಿ ಚಟುವಟಿಕೆ ಒಂದನ್ನು ಪೂರ್ಣಗೊಳಿಸಿ. ಇಂದಿನ ಕಲಿಕಾ ಫಲಿತಾಂಶಗಳು: ಸ್ವರಾಕ್ಷರಗಳನ್ನು ಅರ್ಥೈಸಿಕೊಂಡು ಸರಳ ಪದಗಳನ್ನು ಉಚ್ಚರಿಸುವ ಮತ್ತು ಬರೆಯುವ ಸಾಮರ್ಥ್ಯ ಬೆಳೆಸಿಕೊಂಡೆವು. ಇಂದಿನ ಮನೆಗೆಲಸ: ನಿಮಗೆ ಕೊಟ್ಟಿರುವ ಆರನೆಯ ಅಭ್ಯಾಸ ಪತ್ರಿಕೆಯಲ್ಲಿ ಒಂದನೆಯ ಚಟುವಟಿಕೆಯನ್ನು ಪೂರ್ಣಗೊಳಿಸಿ, ನಿಮ್ಮ ಕನ್ನಡ ಭಾಷಾ ಶಿಕ್ಷಕರಿಗೆ ಕಳುಹಿಸಿ. ಧನ್ಯವಾದಗಳು.